ಹುಕ್ಕೇರಿ ಹಿರೇಮಠದ ಶಾಖಾ ಮಠದಲ್ಲಿ ಇಂದು ರಾಯಭಾಗ ಪಟ್ಟಣದ ದೇವಸ್ಥಾನ ಮಠ ಬಸ್ತಿ ದರ್ಗಾ ಎಲ್ಲ ಅರ್ಚಕರಿಗೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು 50 ಜನ ಅರ್ಚಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದುರ್ಯೋಧನ ಐಹೊಳೆಯವರು ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ರಾಜ್ಯದ ಅನೇಕ ಜನರಿಗೆ ಇವತ್ತು ಅನುಕೂಲವಾಗಿದೆ. ಬೆಳಗಾವಿ ಹುಕ್ಕೇರಿ ರಾಯಭಾಗ ಗೋವಾ ರಾಜ್ಯ ಸೇರಿದಂತೆ ಅನೇಕ ಕೂಲಿ ಕಾರ್ಮಿಕರಿಗೆ ಅನಾಥರಿಗೆ ನಿರಾಶ್ರಿತರಿಗೆ ಬಡವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸುವ ಮುಖಾಂತರ ಮಾದರಿಯಾಗಿದ್ದಾರೆ. ಇಂದು ರಾಯಭಾಗ ತಾಲೂಕಿನ ಎಲ್ಲಾ ಮಠ ಮಂದಿರ ದೇವಸ್ಥಾನ ಪೂಜೆ ಮಾಡುವ ಅರ್ಚಕರಿಗೆ ಆಹಾರ ಕಿಟ್ಗಳನ್ನು ವಿತರಿಸುವ ಮುಖಾಂತರ ಅರ್ಚಕರ ಕಷ್ಟಕ್ಕೆ ನೆರವಾಗಿರುವುದು ಅಭಿಮಾನದ ಸಂಗತಿ ಎಂದು ಬಿಂಬಿಸಿದ್ದಾರೆ. ನಾವು ಕೂಡ ಯಡಿಯೂರಪ್ಪನವರಿಗೆ ಮನವಿ ಮಾಡುತ್ತೇವೆ, ಅರ್ಚಕರಿಗೂ ಕೂಡ ಸಹಾಯವನ್ನ ನೀಡಬೇಕು ಎಂದು ಕೇಳಿಕೊಳ್ಳುತ್ತೇವೆ ಎನ್ನುವ ಮೂಲಕ ಶಾಸಕರು ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ಏನೇ ಒಳ್ಳೆಯ ಕಾರ್ಯದಲ್ಲಿ ಅರ್ಚಕರ ಪುರೋಹಿತರ ಸೇವೆ ಅನನ್ಯವಾಗಿರುತ್ತದೆ. ಅವರು ಕೂಡ ಈಗ ಕಷ್ಟದಲ್ಲಿದ್ದು ಅವರಿಗೂ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸಹಾಯವನ್ನ ನೀಡುವ ಅವಶ್ಯಕತೆ ಹೆಚ್ಚಿದೆ. ಸಾಕಷ್ಟು ಪುರೋಹಿತರ ಬದುಕು ಕಷ್ಟದಲ್ಲಿದೆ ಎಂದಿದ್ದಾರೆ. ನಗರದ ಅನೇಕ ಗುರು ಹಿರಿಯರು ಕೂಡ ಇದೇ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಜೊತೆಗೆ ಇನ್ನೊಂದು ಏನಂತಂದ್ರೆ, ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇರೋದು ಏನಂತಂದ್ರೆ, ಕೊರೋನಾ ವೈರಸ್ ಅನ್ನ ನಮ್ ಜನ ಭಯ ಅಂತ ತಗೊಂಡಿಲ್ಲ, ಜಾತ್ರೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದಾರೆ. ಅದೊಂಥರದ ದುರದೃಷ್ಟಕರ ಸಂಗತಿ ಇದೆ. ಅದಕ್ಕಾಗಿ ಯಾರೇ ಏನೇ ಮಾಡಿದ್ರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡೇ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೆ ಹುಕ್ಕೇರಿ ಹಿರೇಮಠ ಅಂದ್ರೆ ಈ ಹುಕ್ಕೇರಿ ಬೆಳಗಾವಿ ರಾಯಬಾಗ್ ನಾಯಂಗ್ಲೇಸ್ ಇನ್ನು ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂಥ ನಮ್ಮ ಶಿಷ್ಯ ಸಮುದಾಯ, ಈಗಾಗಲೇ ನಾವೇನು ಕೊರೋನಾ ಅತಿವೃಷ್ಟಿ ಆದಾಗೂ ಕೂಡ ಪ್ರವಾಹ ಬಂದಾಗೂ ಮಾಡಿದ್ದೀವಿ. ಈ ಕೊರೋನಾ ವೈರಸ್ ಏನು ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ ಪ್ರಾಪರ್ ಹುಕ್ಕೇರಿ ತಾಲೂಕಿನೊಳಗನೆ ವಿಭಾಗವನ್ನು ಮಾಡಿಕೊಂಡು ಹುಕ್ಕೇರಿ ಸಂಕೇಶ್ವರ್ ಮತ್ತು ಯಮಕನಮರಡಿ ಅಂತ ಹೇಳಿ ಆ ಭಾಗಕ್ಕೆ ಏನು ಕೂಲಿ ಕಾರ್ಮಿಕರಿಗೆ ಭಿಕ್ಷುಕರಿಗೆ ಏನು ಅಂತ ಜನರಿಗೆ ಪೊಲೀಸರ ಮುಖಾಂತರ ಸುಮಾರು 150 ಕಿಟ್ಗಳನ್ನು ಅಲ್ಲಿ ಕಳಿಸಿದೆ. ಆಮೇಲೆ ಇಲ್ಲಿ ಅರುಣ್ ಐವಳೆ ಮತ್ತು ರವಿ ರಂಗೋಳಿ ಮತ್ತೆಲ್ಲ ಇರ್ತಕ್ಕಂಥ ಎಲ್ಲರೂ ಶಿಷ್ಯರು ಕೂಡ್ಕೊಂಡು ಚಿಂಚಿನಿಯೊಳಗೆ ಬಹುಶಃ ಹಮಾಲರಿದ್ರು ಮತ್ತೆ ಈ ಹೇಳೋರು ಅಂತ ಹೇಳಿ ಬಂದಿರತಕ್ಕಂಥವ್ರಿಗೂ ಕೂಡ ಶ್ರೀಮಠ ಅಲ್ಲಿ ಸುಮಾರು 50 ಕಿಟ್ ಅನ್ನು ವಿತರಣೆ ಮಾಡಿದ್ವಿ. ಮತ್ತೆ ಬೆಳಗಾವಿಯ ಸುತ್ತಮುತ್ತಲಿರ್ತಕ್ಕಂಥ ಈಗೇನ ನಿರಾಶ್ರಿತರಿಗೆ ಅಲ್ಲಿನೂ ಸುಮಾರು 150 ಕಿಟ್ಗಳನ್ನು ವಿತರಣೆ ಮಾಡಿದ್ವಿ. ನಮ್ಮ ಜನ ಗೋವಾ ರಾಜ್ಯದಲ್ಲಿ ಇದ್ದಾರೆ, ನಿಮ್ಗೆ ಗೊತ್ತಿರಬೇಕು, ಪ್ರವಾಹ ಬಂದಾಗ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಇಲ್ಲೂ ಬಂದು ಸೇವೆ ಮಾಡಿದ್ರು. ಅದಕ್ಕಾಗಿ ಅಲ್ಲೂ ಕೂಡ 250 ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಇಲ್ಲಿ ಉದ್ದೇಶ ಏನಂತಂದ್ರೆ, ಇವತ್ತು ನಾನು ಎಲ್ಲ ಮುಗಿದಿದ್ದಾವೆ, ನಾವು ಯಾವ ವಿಭಾಗನೂ ಬಿಟ್ಟಿಲ್ಲ. ಹಾಗೇನೆ ಯಲಬುರ್ಗಾದಲ್ಲಿ ಒಂದು ಫ್ಯಾಮಿಲಿ ತಂದೆ ಅವ್ರ ವಯಸ್ಸಾದ ದಂಪತಿಗಳು ಅವ್ರ ಮಕ್ಕಳು ಇಲ್ಲ ಬಿಟ್ಟು ಹೋಗಿದ್ದಾರೆ, ಇಂಥವೆಲ್ಲ ಆಗ್ತಾ ಇದಾವೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನಿಮ್ಮ ಅವ್ವ ಅಪ್ಪುಗಳು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿಮಗಂತೂ ಯಾರಿಗೂ ಒಳ್ಳೇದಾಗಂಗಿಲ್ಲ. ಆದರೆ ಆ ಯಲಬುರ್ಗಾದಾಗಿರ್ತಕ್ಕಂಥ ಒಂದು ವಯೋವೃದ್ಧ ದಂಪತಿಗಳು ಅಂಥವ್ರಿಗೂ ಕೂಡ ನಾವು 10,000 ಚೆಕ್ ಅನ್ನು ಕೊಟ್ಟು ಅಲ್ಲೂ ಕೂಡ ಮಾಡಿದೀವಿ. ಬಹುಶಃ ಮಾಸ್ಕ್ ಎಲ್ಲರೂ ಧರಿಸ್ಕೊಳ್ಬೇಕು. ನೀವು ಇನ್ನೊಂದೇನಂತಂದ್ರೆ ಹೇಳ್ಬೇಕೇನಂದ್ರೆ, ನಿಮ್ ನಿಮ್ಮ ಮನೆಯಾಗ ಹೆಣ್ಮಕ್ಳು ಕೂಡ ಮಾಸ್ಕ್ ಹೊಲಿಬಹುದು. ಹಾಗೆ ಮಾಡಿಕೊಂಡು ಸುಮಾರು ನಾವು 2,000ಕ್ಕಿಂತ ಹೆಚ್ಚು ಮಾಸ್ಕ್ ಅನ್ನ ಅದನ್ನು ಕೊಟ್ಟಿವಿ ಪೊಲೀಸರಿಗೆ. ಆಮೇಲೆ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಡಾಕ್ಟರ್ಗಳಿಗೆ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಊಟನೂ ಮಾಡಿಸೀವಿ. ಆದ್ರೆ ಇವತ್ತು ಮಾಡ್ತಾ ಇರೋದು ಏನಂತಂದ್ರೆ, ಇದು ಇವತ್ತು ನಿನ್ನೆನ ಬಹುಶಃ ಮುಗಿಬೇಕಾಗಿತ್ತು, ಇದನ್ನ ಲಾಕ್ಡೌನ್ ಶುರುವಾಯಿತು. ಈಗ ಬಹಳ ಜನ, ನಾನೇ ಈಗ ಶಾಸಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈಗ ಯಾರೋ ಏನಾರು ಆರಿಸಿ ಬಂದ್ರು ಏನೋ ಮಾಡಿದ್ರು ಅಂದ್ರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದ್ರೆ ಇವ್ ದೇವರ ಬಾಗಿಲು ಮುಚ್ಚಿದಾವೆ, ಆದ್ರೆ ಅರ್ಚಕರ ಮನೆ ಬಾಗಿಲೇನು ಮುಚ್ಚಿಲ್ಲಲ್ಲ. ಆದ್ರೆ ಎಷ್ಟೋ ಜನ ಸಂಕಷ್ಟದಲ್ಲಿದ್ದಾರೆ, ನಾನು ನೋಡ್ತೀನಲ್ಲ. ಬಹುಶಃ ಅವ್ರ ಜೀವನ ಹೇಗೆ ನಡೀತಾ ಇದೆ ಅಂತಂದ್ರೆ, ಇವತ್ತೇ ಪೂಜೆಗೆ ಹೋದ್ರೆ ಜೀವನ ನಡಿಬೇಕು ಏನಾರು ಮಾಡಿದ್ರೆ ಅಂತ ಪರಿಸ್ಥಿತಿ ಒಳಗಿರುವಂತ ಎಲ್ಲ ರಾಯಬಾಗ ತಾಲೂಕಿನ ಎಲ್ಲಾ ಸಂಪ್ರದಾಯದ ಏನ ಮಂದಿರಗಳಿದಾವೆ ಆ ಅರ್ಚಕರನ್ನು ಇಲ್ಲಿ ಕರೆಸಿ ಅವ್ರಿಗೆ ಕಿಟ್ ಅನ್ನು ಕೊಡ್ತಾ ಇದೀವಿ. ನಾವು ಚಾಲನೆ ಕೊಡೋದು ಇದನ್ನು ನೋಡಿ ಮತ್ತೆ ಹೆಚ್ಚು ಹೆಚ್ಚು ಮಾಡ್ಲಿ ಅನ್ಕೊಂಡು. ಅದಕ್ಕಾಗಿ ನಾನು ಯಡಿಯೂರಪ್ಪನವ್ರಿಗೂ ಕೂಡ ಹೇಳ್ಬೇಕು, ಶಾಸಕರು ಅರ್ಚಕರು ಬಹಳ ಕಷ್ಟದಲ್ಲಿದ್ದಾರೆ,
ಅವರಿಗೂ ಕೂಡ ಸಹಾಯ ಹಸ್ತವನ್ನ ಚಾಚಬೇಕು. ಅರ್ಚಕರು ಅಂದ್ರೆ ಒಂದೇ ಸಂಪ್ರದಾಯದ ಅಂತಲ್ಲ, ಎಲ್ಲಾ ಕಡೆ ಇರುವಂತ ಸಂಪ್ರದಾಯದಲ್ಲಿ ಇರತಕ್ಕಂತ ಅರ್ಚಕರು. ಅದಕ್ಕಾಗಿ ಒಟ್ಟಾರೆ ದೇವಸ್ಥಾನಗಳ ಅರ್ಚಕರಿಗೆ ಇವತ್ತ ಅದು ಸಾಮಾಜಿಕ ಅಂತರವನ್ನ ಕಾಯ್ಕೊಂಡು ನಾವು ಮಾಡ್ತಾ ಇದೀವಿ. ನಾವಂತೂ ಕಾನೂನನ್ನ ಉಲ್ಲಂಘನೆ ಮಾಡಂಗಿಲ್ಲ, ಉಲ್ಲಂಘನೆ ಮಾಡದೇನೆ ಎಲ್ಲ ಮಾಡಬೇಕು ಅನ್ಕೊಂಡು ಇವತ್ತು ಅದನ್ನ ಮಾಡಿದೀವಿ. ಬಹಳ ಸಂತೋಷ ಎಲ್ಲರೂ. ನಿಮಗೆ ಇನ್ನೊಂದೇನಂತಂದ್ರೆ, ನೀವಿನ್ನು ಏನೇನು ದೇವಸ್ಥಾನಗಳಲ್ಲೆಲ್ಲ ಬರೋರಿಗೆಲ್ಲ ಸ್ವಚ್ಛವಾಗಿ ಕಾಲು ತೊಳ್ಕೊಂಡ್ರೆ ನಿಮ್ಮ ಯಾವುದೇ ನಿಮ್ಮ ಸಂಪ್ರದಾಯ ದೇವಸ್ಥಾನ ಇರಲಿ ಒಳಗೆ ಪ್ರವೇಶವನ್ನು ಕೊಡಿ, ಯಾರೇ ಬರಲಿ ಅವರು. ಯಾಕಂತಂದ್ರೆ ನೀವು ಇದರಿಂದನೂ ಕೂಡ ಆರೋಗ್ಯದ ಚಿಂತನೆಯನ್ನು ಕಲಿಸಿದಂಗೆ ಆಗ್ತದೆ ಅನ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀವಿ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅರ್ಚಕರಿಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲ ಸಂಪ್ರದಾಯದ ಮಠ ಮಂದಿರಗಳಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ದೇವರ ಒಪ್ಪದನ ದೇವರ ನಾಮ ಹಲವು. ಅದಕ್ಕಾಗಿ ಎಲ್ಲ ಇರುವಂತ ಎಲ್ಲರಿಗೂ ಇಲ್ಲಿ ಕರೆಸಿ ಯಾಕೆ ಇದ್ರ ಮಾಡಿದೀವಿ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ಕೊಂಡು ಬಹುಶಃ ಇವತ್ತಿನವರೆಗೆ ಸುಮಾರು 600 ಕಿಟ್ಗಳನ್ನ ಶ್ರೀಮಠ ವಿತರಣೆ ಇವತ್ತಿನವರೆಗೆ ಮಾಡಿದೆ. ಇನ್ನೂ ಹೆಚ್ಚು ಸಾಧ್ಯದಷ್ಟು ಮಾಡ್ತೇವೆ. ಒಟ್ಟಾರೆ ಇದನ್ನ ನೋಡಿ ಎಲ್ಲರೂ ಕೂಡ ಅರ್ಚಕರಿಗೆ, ನಿಮ್ ನಿಮ್ಮಲ್ಲಿ ಅಕ್ಕಪಕ್ಕದಿರೋರ್ತಕ್ಕಂಥ ತೊಂದರೆ ಎಲ್ಲಿತ್ತು ಅಂದ್ರೆ ನೀ ದೇವ್ರಿಗೆ ಹೋಗೇನ ಇದನ್ನ ಮಾಡೋದು ಬೇಡ, ಅರ್ಚಕರಿಗೂ ಕೂಡ ಸಹಾಯಸ್ತವನ್ನ ಚಾಚಿ ಅನ್ನೋದು ನನ್ನ ಭಾವನೆ.